ಹೋದ ಮೊದಲ ಹೆಂಡತಿ ಚಿತ್ರಾಳ ನೆನಪಲ್ಲೇ ಇರುವ ಮುತ್ತುವನ್ನ ಎರಡನೇ ಮದುವೆಗೆ ಒಪ್ಪಿಸಲು ಪೂಜೆ ಮಾಡಿಸಿ ತಾಯತ ತರಿಸುತ್ತಾಳೆ ನೀಲಾಂಬರಿ. ತಾಯತವನ್ನ ನೆಲದಲ್ಲಿ ಹೂಳುವಾಗ ಅಲ್ಲಿ ಬಂಧಿಸಲ್ಪಟ್ಟ ಚಿತ್ರಾಳ ಆತ್ಮ ಬಿಡುಗಡೆ ಪಡೆದು ನೀಲಾಂಬರಿಯನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ತನ್ನ ಮಗ ಮುತ್ತುವಿಗೆ ಬೆಳ್ಳಿಯೇ ಸರಿಯಾದ ಜೋಡಿ ಎಂದು ಸ್ವಾಮೀಜಿ ಕೊಟ್ಟ ಸೂಚನೆಯಂತೆ ತಂಗಿಯ ಮನೆಗೆ ಹೋಗುವ ಬಸವರಾಜು ಅವರನ್ನ ತಮ್ಮ ಹಳ್ಳಿಗೆ ಬರಲು ಒಪ್ಪಿಸುತ್ತಾನೆ. ಬೆಳ್ಳಿ ಮುತ್ತುವಿನ ಹಳ್ಳಿಗೆ ಕಾಲಿಟ್ಟ ಘಳಿಗೆಗೆ ಸರಿಯಾಗಿ ಮುತ್ತು ಒಂದು ದೊಡ್ಡ ಅಪಘಾತದಿಂದ ಪಾರಾಗುತ್ತಾನೆ. ಬೆಳ್ಳಿ ಮುತ್ತುವಿಗಾಗಿ ತಾನೇ ಆಸೆಯಿಂದ ಅಡಿಗೆ ಮಾಡಿಕೊಂಡು ಬಂದಾಗ ನೀಲಾಂಬರಿಯ ಸೂಚನೆಯಂತೆ ಮತ್ತೆ ಮನೆಯ ಕಡೆಗೆ ಬರಬಾರದೆಂದು ಮನೆಯ ಆಳು ಹೆದರಿಸಿ ಕಳುಹಿಸುತ್ತಾನೆ. ಬೆಳ್ಳಿ ಅಳುತ್ತಾ ರಸ್ತೆಯಲ್ಲಿ ಬರುವಾಗ ಮೋಹಿನಿಯ ಮಾಯೆ ಅವಳಿಗೆ ಮುತ್ತು ಮಾವ ಎದುರಾಗುವಂತೆ ಮಾಡುತ್ತದೆ. ಮುತ್ತು ನೀಲಾಂಬರಿಯ ಎದುರಲ್ಲೇ ಬೆಳ್ಳಿಗೆ ಈ ಮನೆಯಲ್ಲಿ ತನ್ನಷ್ಟೇ ಅಧಿಕಾರ ಇರುವುದೆಂದು ಘೋಷಿಸುತ್ತಾನೆ. ಇದರಿಂದ ನೀಲಾಂಬರಿಯ ಆಟಕ್ಕೆ ಮೊದಲ ಪೆಟ್ಟು ಬಿದ್ದರೆ ಮುತ್ತು ಮಾವನನ್ನ ಮದುವೆಯಾಗಬೇಕೆನ್ನುವ ಬೆಳ್ಳಿಯ ಆಸೆಗೆ ರೆಕ್ಕೆ ಬಂದಂತಾಗುತ್ತದೆ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋದನ್ನ ಅವ್ರು ನೋಡಬಾರ್ದು ಅಷ್ಟೇ. ಇದನ್ನ ನೋಡಿ ಸುಮ್ಮನಿರ್ತಾಳ ಮೋಹಿನಿ. ಅಪ್ಪಿ ತಪ್ಪಿ ಕೂಡ ನಮ್ಮ ಮನೆ ಕಡೆ ಸುಳಿಬಾರ್ದು. ಹೋಗು ಹೋಗು ಅಂತ ಹೇಳ್ದೆ ತಾನೆ. ಏನ್ ಮುಖ ನೋಡ್ತೀಯ? ಹಿತ್ಲಲ್ಲಿ ಹೋಗಿ ನಿಂತಿರು, ದುಡ್ಡು ಕೊಡ್ತೀನಿ, ತಗೊಂಡ್ ಹೋಗು. ಸರಿಮಾ. ನಮ್ ಮುತ್ತು ಮಾವ ಅಂದ್ರೆ ಸುಮ್ನೆನಾ? ನನ್ಗೋಸ್ಕರ ಅವ್ರ ಮೇಲೆ ಕೆಂಡನೆ ಕಾರ್ಬಿಟ್ರಲ್ಲ ಮಾವ. ನಿನ್ಗೇನಾದ್ರೂ ಆದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗುತ್ತಾ? ಒಬ್ಬೊಬ್ರಿಗೂ ಚರ್ಮ ಸುಲ್ದು ಬಿಡ್ತೀನಿ. ನಿನ್ ಮಗು ತರ ಬೆಳ್ಳಿ, ನಿನ್ ಪ್ಲಾಸ್ಟಿಕ್ ಕವರಲ್ಲಿ ಮೀನ್ ಹಿಡ್ಕೊಂಡು ಹೋಗೋದನ್ನ ನಾನೇ ನೋಡಿದೀನಿ. ಪೆನ್ಸಿಲ್ನ ಚೂಪ್ ಮಾಡಿ ನೀರಲ್ಲಿ ಹಾಕಿದ್ರೆ ರಬ್ಬರ್ ಆಗುತ್ತೆ ಅಂತ ನನ್ನ ಹತ್ರನೇ ಎಷ್ಟೊಂದ್ಸರಿ ಹೇಳಿದ್ಯಾ. ನಿನ್ನಲ್ಲಿನ್ನೂ ಆ ಮುಗ್ಧತೆ ಹಾಗೇ ಇದೆ. ನೀನು ಕೆಟ್ಟದಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಳ್ಳೆ ಮನ್ಸು ನಿಂದು. ಅಂಥದ್ರಲ್ಲಿ ನಿನ್ಮೇಲೆ ಕೈ ಮಾಡಿದ್ರೆ ಕೋಪ ಬರದೇ ಇರುತ್ತಾ? ಚಿಕ್ಕಮ್ಮ ಅವನ್ ಗೊಡಿದ್ರು ಅಂತ ಸುಮ್ನಾದೆ, ಇಲ್ಲ ಅಂದಿದ್ರೆ ಅವನಿಗೊಂದು ಗತಿ ಕಾಣಿಸ್ತಿದ್ದೆ. ಇನ್ನೊಂದ್ಸರ್ತಿ ಈ ತರ ಎಲ್ಲ ಆಗಲ್ಲ, ಸರಿನಾ? ಸರಿ. ಈಗ ಹೋಗಿ ಊಟ ಮಾಡು. ನಾನು ಊಟ ಮಾಡದ? ನಿಮ್ಗೋಸ್ಕರ ಮೀನ್ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಹೋಗಿ ಕೈಕಾಲ್ ಮುಖ ತಡ್ಕೊಂಡು ಬನ್ನಿ, ನಿಮಗೆ ಊಟ ಬಡಿಸ್ತೀನಿ. ರೀ ಅಣ್ಣ ಏನಾರು ಇವಾಗ ತಕ್ಷಣ ಊಟಕ್ಕೆ ಬಂದ್ರೆ ಏನ್ರಿ ಮಾಡೋದು? ನಾವೇನು ಉಳಿಸೇ ಇಲ್ಲ ಅವನಿಗೆ. ಊಟ ಮಾಡೋ ಟೈಮಲ್ಲಿ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಊಟ ಮಾಡು. ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ತಿಂತಾನೆ ಇದ್ದೀರಲ್ಲ. ಆಹಾ, ಏನು ಸೂಪರ್ ಆಗಿ ಮಾಡಿದ ಮೀನು. ಅಯ್ಯೋ 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 ಅಯ್ಯೋ, ಇದೇನಪ್ಪ ಇದು? ಸಮುದ್ರದಲ್ಲಿರೋ ಮೀನೆಲ್ಲ ಸುನಾಮಿ ಬಂದು ನಮ್ಮನೆ ಟೇಬಲ್ ಮೇಲೆ ಬಂದು ಬಿದ್ದಿದೆಯಲ್ಲಪ್ಪ. ಬರೀ ಮುಳ್ಳು ಮಾತ್ರ ಕಾಣ್ತಿದೆ, ಮಿಕ್ಕಿದ ಪಾರ್ಟ್ಸ್ ಎಲ್ಲ ಎಲ್ಲೋಯ್ತು? ಸಮುದ್ರ ಸೇರ್ಕೊಂಡಿದೆ. ನಮ್ಮ ಯಜಮಾನರು ಊಟ ಮಾಡ್ಬೇಕ್ರೆ ಯಾಕೋ ಕಣ್ಣು ಹಾಕ್ತೀಯಾ? ಅವ್ರಿಗೆ ದೃಷ್ಟಿ ಆಗುತ್ತೆ, ಪಾಪ ಅವ್ರು ತಿನ್ನೋದೇ ಕಡಿಮೆ. ಇಷ್ಟೆಲ್ಲ ಮೀನ್ಗಳನ್ನ ಸಾಯಿಸಿರೋದಕ್ಕೆ ಬ್ರೂ ಕ್ಲಾಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ ಇಬ್ರು ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ, ನೋಡ್ತಾ ಇರೋ. ಅದೇನ್ ಮಾಡ್ತೀಯ, ಮಾಡ್ಕೊ ಹೋಗೋಲ್ಲ. ಬಂದ್ಬಿಟ್ಟ ಹೇಳಕ್ಕೆ ಕರೆಕ್ಟ್ ಜಿಲಾಬಿ. ಬೆಳ್ ಬೆಳಗ್ಗೆ ಗತಿ ಇಲ್ದಿರೋರ್ ತರ ತಿಂತಾರೆ. ನೀವ್ ತಿನ್ನಿ ಪಟ್ಟು ಬಾವಾ. ನೀವ್ಯಾಕೆ ಒಂದ್ ಕೆಲಸ ಮಾಡ್ಬಾರ್ದು? ಲೋನ್ ಅಲ್ಲಿ ಬೋಟ್ ತಗೊಂಡು ಸೀದಾ ಸಮುದ್ರಕ್ಕೆ ಹೋಗಿ ಬಲೆ ಹಾಕಿ ಫ್ರೆಶ್ ಆಗಿ ಮೀನ್ ಹಿಡಿದು ಅಲ್ಲೇ ಫ್ರೈ ಮಾಡ್ಕೊಂಡು ಯಾಕೆ ತಿನ್ಬಾರ್ದು? ಈಗ ನಿಮ್ಮಿಂದ ಹೋಗ್ತೀಯೋ ಅಥವಾ ಅಮ್ಮನ್ ಕರೀಲೋ? ಬಕಾಸುರಂಗೆ ಸೈಡ್ ಹೊಡಿಯೋರು ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ ಬಾವಾ. ಅವ್ರು ನಮ್ಮನೆಲ್ಲೇ ಇದ್ದಾರೆ. ತಿನ್ನಿ ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ನಿಮ್ಮಿಬ್ರಿಗೂ ಲೂಸ್ ಮೋಷನ್ ಆಗ್ಲಿಲ್ಲ ಅಂದ್ರೆ ಅವಾಗ ಫೋನ್ ಮಾಡಿ ಕೇಳು. ಪಟ್ಟು, ನಾನು ಹೋಗಿ ಕ್ಯಾರಿಯರ್ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡ್ತೀನಿ, ಇಲ್ಲ ಅಂದ್ರೆ ನಾವೇ ತಿಂದಿದ್ದು ಅಂತ ಗೊತ್ತಾಗ್ಬಿಡತ್ತೆ. ಹ್ಮ್, ಸರಿ ಸರಿ, ಇಟ್ಬಂದ್ಬಿಡು.
ಮಾವ ನೀವೆಷ್ಟು ಹೊಟ್ಟೆ ಹಸ್ಕೊ ಬಂದಿರ್ತೀರಾ, ನಾನ್ ನಿಮ್ಗೆ ಬೇಗ ಊಟ ಬಡಿಸ್ಬೇಕಾಗಿತ್ತು, ಆದ್ರೆ ನನ್ನಿಂದನೇ ಲೇಟ್ ಆಗೋಯ್ತು. ಅಯ್ಯೋ, ನೀನ್ ಇದ್ರೆ ಉಸಿರು ಕಟ್ಕೊಂಡ್ ಮಾತಾಡಿದ್ರೆ ನಾನೇನಂತ ಮಾತಾಡ್ಲಿ? ನೀನ್ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡ್ ಬಂದಿರ್ತಿ ಅಂತ ನನಗ್ ಗೊತ್ತು, ಅದಕ್ಕೆ ನಿಂಗೇನಾದ್ರೂ ಕೊಡಿಸ್ತೀನಿ ಸರಿನಾ? ಏನ್ ತಂದ್ಕೊಡ್ತೀರಾ ಮಾವ? ನಿನಗ್ ತುಂಬಾ ಇಷ್ಟ ಆಗಿರೋ ಸೀಗಡಿ ಮೀನು ಸಂಜೆ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ತೀನಿ, ಖುಷಿನಾ? ತುಂಬಾ ಅಂದ್ರೆ ತುಂಬಾ ಖುಷಿ ಮಾವ. ಸರಿ ನಡಿ, ಊಟ ಬಡ್ಸು. ಬನ್ನಿ ಮಾವ. ಬಂದೆ ಬಂದೆ. ನಿಮ್ಗೋಸ್ಕರ ಎಷ್ಟು ತರ ಅಡ್ಗೆ ಮಾಡ್ಕೊಂಡ್ ತಂದಿದ್ದೀನಿ ಗೊತ್ತಾ? ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಸರಿ ಬಡ್ಸು. ಅಯ್ಯಯ್ಯೋ, ಇದ್ರಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿ ಆಗೋಗಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿಯಾ? ಸರಿಯಾಗಿ ನೆನ್ಪ್ ಮಾಡ್ಕೋ, ನೀನ್ ಬರ್ಬೇಕಾದ್ರೆಲ್ಲ ತಗೊಂಡ್ಬಂದ ಅಂತ. ಹೂ ಮಾವ, ಎಲ್ಲ ತಗೊಂಡ್ ಬಂದೆ. ಮೊದ್ಲು ಮಾರ್ಕೆಟ್ಗೆ ಹೋದೆ, ಮೀನ್ ತಗೊಂಡೆ. ಮೀನ್ ತಗೊಂಡು ಮನೆಗ್ ಬಂದು ನಾನೇ ಕ್ಲೀನ್ ಮಾಡಿ ಸಾಂಬಾರ್ ಮಾಡ್ದೆ, ಅನ್ನನೂ ನಾನೇ ಮಾಡ್ದೆ. ಆದ್ರೆ ಇಲ್ಲಿ ಬರೋ ಅಷ್ಟರಲ್ಲಿ ಆಮೇಲೆ ಹಾ, ಈಗ ನೆನ್ಪಾಯ್ತು ಮಾವ, ಅಮ್ಮಂಗೆ ಬಾಕ್ಸ್ ತುಂಬಾ ಕೇಳಿದ್ದೆ, ಅವರು ಸರಿಯಾಗಿ ತುಂಬೋದನ್ನ ಮರ್ತೋಗಿದ್ದಾರೆ ಅನ್ಸತ್ತೆ. ಒಂದ್ ಹತ್ತು ನಿಮಿಷ ಇರಿ, ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ. ಇರು ಇರು, ಒಂದ್ ನಿಮಿಷ. ಸರಿ ಹೋಗು. ಸರಿ ಮಾವ. ಇದರಲ್ಲಿ ನೀನ್ ಕೇಳಿದಕ್ಕಿಂತ ಎರಡರಷ್ಟಿದೆ. ಈಗ ಬಂದಿದ್ಲಲ್ಲ ಆ ಹುಡುಗಿ ಹೆಸರು ಬೆಳ್ಳಿ, ಇವತ್ತು ರಾತ್ರಿನೇ ಅವಳ ಮನೆ ಎಲ್ಲಿದೆ ಅಂತ ಕಂಡುಹಿಡಿದು ಅವಳ ಅಜ್ಜಿನ, ಅವಳನ್ನ, ಅವಳ ತಾಯಿನ ಈ ಊರು ಬಿಟ್ಟೆ ಓಡಿಸ್ತೀಯ. ನೀನು ಓಡಿತೀಯೋ ಬಡಿತೀಯೋ ಅದು ನಿನಗೆ ಬಿಟ್ಟಿದ್ದು. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋದನ್ನ ಅವ್ರು ನೋಡಬಾರ್ದು ಅಷ್ಟೇ. ಇದರಲ್ಲಿ ಏನೇ ಸಮಸ್ಯೆ ಬಂದರೂ ನೀವೇ ಮಾಡಿಸಿರೋ ಹಾಗಿರಬೇಕು, ನಾವು ಮಾಡಿಸಿರೋದು ಅಂತ ಗೊತ್ತಾಗಬಾರ್ದು. ನಾಳೆ ಸಮಸ್ಯೆ ದೊಡ್ಡದಾಗಿ ಯಾರಾದರೂ ಕೇಳಿದ್ರೆ ಅವಳು ನಿನ್ನ ಕೆನ್ನೆ ಕೊಡೋದು, ಅವಮಾನ ಮಾಡೋದು, ಅದಕ್ಕೆ ನಾನು ಸೇಡು ತೀರಿಸ್ಕೊಂಡೆ ಅಂತ ಹೇಳಬೇಕು. ಸರಿ, ಒಬ್ಬರಿಗೆ ತೊಂದರೆ ಕೊಡೋದು ದೊಡ್ಡ ವಿಷಯ ಅಲ್ಲ, ಅದು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳೋದು ದೊಡ್ಡ ವಿಷಯ, ಅದು ನಿನಗೆ ಬಿಟ್ಟಿದ್ದು. ಇದು ಬರೀ ಅಡ್ವಾನ್ಸ್ ಅಷ್ಟೇ, ಕೆಲಸ ಮುಗಿದ ಮೇಲೆ ಇದಕ್ಕಿಂತ ಹೆಚ್ಚಿನ ಹಣ ಸಿಗತ್ತೆ. ನಾವು ಅವ್ರ ಮೇಲೆ ಕೈ ಮಾಡಿದ್ರೆ ಸಮಸ್ಯೆ ದೊಡ್ಡದಾಗಲ್ವಾ ಅಮ್ಮ? ಈ ಊರಲ್ಲಿ ಅವ್ರ ಕಡೆಯವರು ಅಂತ ಯಾರೂ ಇಲ್ಲ, ಅವ್ರನ್ನ ಬರೀ ಹೊಡೆಯೋದಲ್ಲ, ಕೈ ಮುರಿದ್ರು ಯಾರು ಕೇಳೋರಿಲ್ಲ. ಪಕ್ಕದ ಮನೆಯವ್ರು ಬಂದ್ರು, ಲೈಟ್ ಇರಲಿಲ್ಲ, ದೊಣ್ಣೆ ತಗೊಂಡು ಹೋಗೋದು ಮರ್ತೋದ್ವಿ ಅನ್ನೋ ಕತೆ ಎಲ್ಲ ಹೇಳೋ ಆಗಿಲ್ಲ. ಕೆಲಸ ಆಗ್ಬೇಕು ಅಷ್ಟೇ. ಸರಿ ಅಮ್ಮ, ಮಾಡ್ತೀವಿ. ಶಶಿದು ಈಗಷ್ಟೇ ಬೆಳ್ಳಿನ ಈ ಊರಿಂದಾನೇ ಖಾಲಿ ಮಾಡಿಸ್ತೀನಿ ಅಂತ ಹೋದವರು ಅವರೇ ಖಾಲಿ ಆಗೋಗೋದ್ರಲ್ಲಿ ಇದ್ರಲ್ಲೇ ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ. ಅಕ್ಕ, ನೀನು ಇದನ್ನೆಲ್ಲ ಮನ್ಸು ಕಚ್ಕೊಂಡು ಕೊರಗಬೇಡ. ಚೈನ್ ಲೂಸ್ ಆಗಿತ್ತು, ಅದಕ್ಕೆ ಕೆಳಗೆ ಬಿದ್ದು ಹೊಡೆದೋಗಿದೆ. ಅದಕ್ಕೇನು ಮಾಡೋಕ್ಕಾಗುತ್ತೆ ಅಕ್ಕ? ಅಕ್ಕ, ಮುತ್ತು ಬರ್ತಿದ್ದಾನೆ. ಚಿಕ್ಕಮ್ಮ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಮುತ್ತು,
ಇದನ್ನ ಒಳ್ಳೆಗಳಿಗೆ ಅನ್ಕೋಬೇಕು, ಕೆಟ್ಟಗಳಿಗೆ ಅನ್ಕೋಬೇಕು. ಈಗಷ್ಟೇ ನೀನು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಅಕಸ್ಮಾತ್ ಅದೇನಾದ್ರೂ ನಿನ್ನ ತಲೆ ಮೇಲೆ ಬಿದ್ದೋಗಿದ್ದಿದ್ರೆ ನಾನಂತೂ ಜೀವಂತವಾಗಿರ್ತಿರ್ಲಿಲ್ಲ. ನೀವೇನ್ ಚಿಕ್ಕಮ್ಮ ಏನೇನೋ ಯೋಚನೆ ಮಾಡ್ತೀರಾ, ಒಂದು ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ಯೋಚನೆ ಮಾಡಿ. ಸದ್ಯ ನಮ್ಮನೆಯವ್ರ ತಲೆ ಮೇಲೆ ಅದು ಬೀಳಲಿಲ್ಲ. ನಾನು ಬರ್ತೀನಿ ಚಿಕ್ಕಮ್ಮ. ಮಾವ ನಿನ್ ಮನೆಗೆ ಹೋಗು, ಅಮ್ಮ ಏನಾದ್ರೂ ಕೇಳಿದ್ರೆ ನಾನು ಆಮೇಲೆ ಬರ್ತೀನಿ ಅಂತ ಹೇಳು. ಮಾವ ಊಟ ಮಾಡದೆ ಹಾಗೆ ಹೋಗ್ತಿದ್ದೀರಾ? ಅದ್ ಬಿಡು, ಈ ದುಡ್ಡು ತಗೋ. ಹುಷಾರಾಗಿ ಮನೆಗೆ ಹೋಗು. ಮತ್ತು ಏನಾಯ್ತು? ಒಂದ್ ನಿಮಿಷ ಆಮೇಲೆ ಹೇಳ್ತೀನಿರಪ್ಪ. ಮಾವಿಯ ಮುತ್ತು ಮಾವ ಊಟ ಮಾಡದೆ ಹಾಗೆ ಹೋದ್ರು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಡ ಬೆಳ್ಳಿ. ಇನ್ಮೇಲೆ ನೀನ್ ಕೈಯಾರೆ ಮಾಡಿದ ಅಡಿಗೆನೆ ಮುತ್ತು ತಿಂತಾನೆ, ಅದನ್ನ ಯಾರ ಕೈಯಿಂದ ತಪ್ಪಿಸಕ್ಕಾಗಲ್ಲ ಅನ್ನೋ ವಿಚಾರ ಆ ದೇವ್ರು ನನಗೆ ಅರ್ಥ ಮಾಡಿಸಿದಾನೆ. ಸರಿ ಮಾವಯ್ಯ, ನಾನು ಹೋಗಿ ಬರ್ತೀನಿ. ಹೋಗಿ ಬಾಮ. ಫಸ್ಟ್ ಕ್ಲಾಸ್ ಮೀನಿ ಊಟ. ಈ ಹಲ್ಲಿ ಸಿಕ್ಕಾಕೊಂಡು ತೆಗಿಯೋದು ಬಂದರೆ ಒಂಥರ ಮಜಾ. ಸ್ವಿಚ್ ಹಾಕ್ರು ಅಂದರೆ ಕೆಳಗೆ ಲೈಟ್ ಬೀಳ್ಸ್ ಹೊಡೆದಾಕಿದ್ದಾರೆ. ಮೋಟಾಳ್ರು ಚಿಲಿಬಿ ಬಾಯಿಲಿ ಮುಂದುವರಿಯುವುದು ಅಂತ ಬರ್ತಿದೆ ಅಲ್ಲಿ ನೋಡು. ಪಟ್ಟು ಮುಂದುವರಿಯುವುದು ಅಂತ ಬರೆಯೋಕೆ ಇದೇನ್ ಡೈಲಿ ಬರೋ ಸೀರಿಯಲ್ ಇಲ್ಲ ನ್ಯೂಸ್ ಪೇಪರಾ? ಹೀಗ್ ವಿಚಿತ್ರವಾಗಿ ಆಡ್ತಿದ್ದೀರಲ್ಲ, ಲೈಟ್ ಅವ್ರ ಮೇಲೆ ಬಿತ್ತ ನಿಮ್ ಮೇಲೆ ಬಿತ್ತ? ಮೊದ್ಲು ನಿಮ್ಮನ್ನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಲ್ಲ ರೀ, ಅವ್ರಿಗೆ ಅಷ್ಟೊಂದು ಪೆಟ್ಟು ಬಿದ್ದಿತ್ತು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಚೆನ್ನಾಗಿ ಮೀನ್ ತಿಂದು ಮುಂದುವರಿಯೋದು ಹಿಂದುವರಿಯೋದು ಅನ್ಕೊಂಡು ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ, ಬನ್ರಿ ಒಳಗಡೆ. ಜಿಲೇಬಿ ನನಗೆ ತಲೆ ಸರಿ ಇಲ್ವಾ? ಅಯ್ಯಪ್ಪ ಜಿಲೇಬಿ. ಏನ್ ಶಶಿಕಲಾ, ಹೊಸದಾಗಿ ಏನಾದ್ರೂ ತೊಂದರೆ ಶುರು ಆಯ್ತಾ? ಇಲ್ಲ ಅಕ್ಕ, ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಬಂದೆ. ನೀವು ನೋಡಿದ್ರೆ ಏನೋ ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ದೀರಾ. ಆಗ್ಲೇ ತುಂಬಾ ಲೇಟ್ ಆಗಿದೆ, ಬನ್ನಿ ಊಟಕ್ಕೆ. ನನಗೆ ಊಟ ಮಾಡೋ ಮನ್ಸಿಲ್ಲ, ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು. ಯಾಕಕ್ಕ, ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಿ, ಆದ್ರೆ ನನ್ನ ಮನ್ಸೇ ಸರಿಯಾಗಿಲ್ಲ. ಏನು ಮನ್ ಸರಿ ಇಲ್ವಾ? ಅಕ್ಕ, ನಾವ್ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಅದ್ರಲ್ಲಿ ಖುಷಿ ಕಂಡ್ಕೊಳ್ಳೋರು. ಒಂದೇ ದಿನದಲ್ಲಿ ನಾನು ಕಟ್ಟಿದ ಗೋಪುರ ಕುಸ್ತೋಯ್ತಲ್ಲ, ಅದು ಅದು ನನ್ನ ಮನ್ಸಿನ ನೆಮ್ಮದಿನ ಹಾಳು ಮಾಡಿದೆ. ಮಣ್ಪಾಲ, ನಿಮ್ ಯೋಜನೆ ಏನಿತ್ತಕ್ಕ? ನಿನ್ನೆ ಬೆಳಿಗ್ಗೆ ಮುತ್ತು ಮತ್ತೆ ಬೆಳ್ಳಿ ಮದುವೆ ಮಾಡಿಕೊಂಡು ನನ್ನ ಹತ್ರ ಆಶೀರ್ವಾದ ತಗೊಳ್ಳೋ ಹಾಗೆ ಕನಸು ಬಿತ್ತು. ನನ್ನ ಮಹಡಿ ಮೇಲೆ ನಿಂತ್ಕೊಂಡಿರುವಾಗ ಕಾಗೆ ಬಂದು ನನ್ನ ತಲೆ ಮೇಲೆ ಕುಕ್ಬಿಟ್ಟು ಹೋಯ್ತು. ಬೆಳ್ಳಿನ ಈ ಊರೇ ಬಿಟ್ಟು ಓಡಿಸ್ತೀನಿ ಅಂದವ್ರ ತಲೆ ಮೇಲೆ ಲೈಟ್ ಬಿತ್ತು. ಅವರು ಹಾಸಿಗೆ ಬಿಟ್ಟು ಹೇಳೋದಕ್ಕೆ ಕಡಿಮೆ ಅಂದರೂ 3 ತಿಂಗಳು ಬೇಕು. ಕೆಲಸ ಮಾಡೋರಿಗೆ ಈ ಗತಿ ಆಗಿದೆ ಅಂದರೆ ಕೆಲಸ ಮಾಡಿಸೋ ನನಗೆ ಇನ್ಯಾವ ಗತಿ ಆಗ್ಬೋದು ಅಂತ ಯೋಚನೆ ಆಗಿದೆ. ಅಷ್ಟೇ ಅಲ್ಲ, ಬೈರ ಬಂದು ಇನ್ನೊಂದು ವಿಷಯನು ಹೇಳ್ಬಿಟ್ಟು ಹೋಗಿದ್ದಾನೆ. ಏನಕ್ಕ ಅದು? ಬೆಳಿಗ್ಗೆ ರೈಸ್ ಮಿಲ್ಲಲ್ಲಿ ಮುತ್ತುಗೆ ಒಂದು ದೊಡ್ಡ ಗಂಡಾಂತರ ಎದುರಾಗಿತ್ತಂತೆ.
ಅವನ ಕೈಯಲ್ಲಿ ಫೋನ್ ಕೆಳಗಡೆ ಬಿದ್ದಿದ್ರಿಂದ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಅವನು ನನಗೆ ಹೇಳದೆ ಮುಚ್ಚಿಟ್ಟಿದ್ದ. ಅದೇ ನನಗೀಗ ಹೆದರಿಕೆಗೆ ಕಾರಣ ಆಗಿರೋದು. ನನ್ನ ಮಹಡಿ ಮೇಲೆ ನಿಂತ್ಕೊಂಡಿರುವಾಗ ಕಾಗೆ ಬಂದು ನನ್ನ ತಲೆ ಮೇಲೆ ಕುಕ್ಬಿಟ್ಟು ಹೋಯ್ತು. ಏನಕ್ಕ, ಅಲ್ಲಿ ನಡೆದಿರೋದು ಇಲ್ಲಿ ನಡೀತಿರೋದು ಎಲ್ಲನೂ ತಲೆಗೆ ಹಾಕ್ಕೊಂಡು ಇಷ್ಟೊಂದು ಭಯ ಪಡ್ತಿದ್ದೀರಲ್ಲ. ಕೊಂಬೆಗಳಿಗೆ ಹಚ್ಚಿರೋ ಬೆಂಕಿ ಒಂದಲ್ಲ ಒಂದಿನ ನಮ್ಮ ಬುಡಕ್ಕೆ ಬರುತ್ತೆ. ಆ ಬೆಳ್ಳಿ ಸಾಮಾನ್ಯವಾದವಳಲ್ಲ, ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ. ಒಂದೇ ಒಂದು ಏಟ್ಗೆ ಎದ್ದು ಬಿದ್ದು ಓಡೋದ್ಲು, ಅಂಥವಳನ್ನ ನೋಡಿ ನೀವು ಎದ್ರುಕೋತಿದ್ದೀರಲ್ಲ ಅಕ್ಕ, ನಿಮ್ಗೇನು ಹೇಳಿ? ಎದ್ದು ಬಿದ್ದು ಓಡ್ ಹೋದವಳು ವಾಪಸ್ ಬರ್ಬೇಕಾದ್ರೆ ಮುತ್ತು ಜೊತೆ ಹ್ಯಾಕ್ ಬಂದ್ಲು. ಈಗ ನಾನು ಏನೇ ಅನ್ಕೊಂಡ್ರು ಅವಳನ್ನ ಏನೂ ಮಾಡೋಕ್ಕಾಗಲ್ಲ. ಏನೋ ತಾನೇ ಕಟ್ಕೊಂಡಿರೋ ಹೆಂಡತಿ ಥರ ನನಗೆ ಈ ಮನೇಲಿ ಎಷ್ಟು ಮರ್ಯಾದೆ ಇದೆಯೋ ಅವಳಿಗೂ ಅಷ್ಟೇ ಮರ್ಯಾದೆ ಕೊಡಬೇಕು ಅಂತಾನೆ ಆ ಮುತ್ತು. ಅವಳೇನಾದರೂ ಈ ಮನೆಗೆ ಬಂದರೆ ನಾವು ಆಚೆ ಹೋಗಬೇಕಾಗತ್ತೆ. ಕಾಗೇನೆ ಹದ್ದಿನ ಥರ ಕುಕ್ಕಿದೆ ಅಂದರೆ ಇನ್ನು ನಮ್ಮ ಮುತ್ತು ಹೇಗೆ ಬದಲಾಗ್ಬೋದು ನೀನೇ ಹೇಳು. ಆಗೋಗಿರೋದನ್ನೆಲ್ಲ ನೆನೆಸ್ಕೊಂಡು ಯಾಕಕ್ಕ ಮನ್ಸು ಕೆಡಿಸ್ಕೋತೀರಾ? ಜೀವನದಲ್ಲಿ ಗಾಳ ಹಾಕಿ ಮೀನು ಹಿಡಿತಾ ಇದ್ದೆ ನಾನು, ಅಂಥದ್ರಲ್ಲಿ ಆ ಗಾಳಕ್ಕೆ ಮೀನಾಗ್ಬಿಡ್ತೀನೇನೋ ಅಂತ ಹೆದರಿಕೆ ಶುರುವಾಗಿದೆ. ಎಲ್ಲ ಸರಿ ಹೋಗುತ್ತೆ, ನೆಮ್ಮದಿಯಾಗಿರಿ ಅಕ್ಕ. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ನೋಡಿದ ಹುಡುಗಿಗೆ ಮುತ್ತು ತಾಳಿ ಕಟ್ಟಬೇಕು. ಆ ಬೆಳ್ಳಿ ನಮ್ಮನೆ ಕಡೆಗೂ ಸುಳಿಬಾರ್ದು, ಆಗ್ಲೇ ನಾನು ನೆಮ್ಮದಿಯಾಗಿರೋಕ್ ಸಾಧ್ಯ. ಏ ಬೆಳ್ಳಿ, ನಿಮ್ಮಅಮ್ಮ ಅವಾಗ್ಲಿಂದ ಊಟಕ್ಕೆ ಕರೀತಾ ಇದ್ದಾಳೆ, ಬೇಗ ಬಾರೆ ಊಟಕ್ಕೆ. ನಂಗೆ ಹಸಿವಾಗ್ತಿಲ್ಲ ಅಜ್ಜಿ. ಏನು, ಮುತ್ತು ಮಾವನ್ನ ನೋಡಿ ಹಸಿವಾಗೋದೇ ನಿಂತೋಗಿದ್ಯಾ? ಅಯ್ಯೋ ಸುಮ್ನಿರಜ್ಜಿ, ನನ್ನ ಕೈಯಾರೆ ಮಾಡಿದ ಅಡ್ಗೆನ ಮುತ್ತು ಮಾವಂಗೆ ಬಡಿಸ್ಲಿಲ್ವಲ್ಲ ಅಂತ ಯೋಚನೆಯಲ್ಲಿದ್ದೀನಿ. ಅದ್ರಲ್ಲಿ ನೀನು ಏನೇನೋ ಹೇಳ್ಬೇಡ, ಕಡೆ ಪಕ್ಷ ಅವ್ರು ತಿನ್ನಲಿಲ್ಲ ಅಂದರು ಈ ಮುತ್ತು ಮಾವ ಆದರೂ ತಿನ್ನಲಿ ಅಂತ ಮೇವಾಗ್ತಿದ್ದೀನಿ. ಏನು, ಕೋಳಿಗೂ ಹುಂಜಕ್ಕೂ ಒಟ್ಟೊಟ್ಟಿಗೆ ಮೇವಾಗ್ತಿದ್ಯಾ? ಹಂಗೆಲ್ಲ ಹೇಳ್ಬೇಡಿ ಮಾವ, ಇದು ಮುತ್ತು ಮಾವ ಅಂದ್ರೆ ನೀವು, ಅದು ಬೆಳ್ಳಿ ಅಂದ್ರೆ ನಾನು, ಇನ್ಮೇಲೆ ನೀವು ಹಾಗೆ ಕರಿಬೇಕು. ಸರಿ, ನಿನ್ನಿಷ್ಟದಾಗೆ ಆಗ್ಲಿ. ಅಯ್ಯೋ, ನಾನೊಬ್ಳು ದಡ್ಡಿ, ನೀವು ಬಂದಿದ್ ಖುಷಿಲಿ ನಿಮ್ಗೇನು ತಿನ್ನ ಕೊಡೋದೇ ಮರ್ತೋದೆ. ಇರಿ ಮಾವ, ನಿಮ್ಗೇನಾದ್ರೂ ತರ್ತೀನಿ. ಬೆಳ್ಳಿ, ಊಟ ಯಾವಾಗ ಬೇಕಾದ್ರೂ ಮಾಡ್ಬೋದು, ಅದನ್ ಬಿಟ್ಟು ಬೇರೆ ಏನಾದ್ರೂ ಕೊಡ್ಬೋದಲ್ವಾ? ಬೇರೆ ಅಂದ್ರೆ ಏನ್ ಬೇಕು ಮಾವ? ಊಟ ಬೇಡ ಅಂದ್ರೆ ತಿಂಡಿ ತಂದ್ಕೊಡ್ಲಾ? ಅಯ್ಯೋ ಪೆದ್ದು, ಎಲ್ಲಾನು ಬಿಡಿಸಿ ಬಿಡಿಸಿ ಹೇಳಕ್ಕಾಗತ್ತಾ? ನೀನೇ ಅರ್ಥ ಮಾಡ್ಕೋ. ಬೇರೆ ಏನಾದ್ರೂ ಅಂದ್ರೆ? ಅದು ಅರ್ಥ ಆಯ್ತು. ಹೋಗ್ ಮಾವ, ನೀನು ಏನೇನೋ ಕೇಳ್ತೀಯ, ಮದ್ವೆಗ್ ಮುಂಚೆ ಇದೆಲ್ಲ ಕೇಳೋದ್ ತಪ್ಪಲ್ವಾ? ಮದ್ವೆ ಆದ್ಮೇಲೆ ನಿನ್ ಜೊತೆಲೆ ಇರ್ತೀನಿ ತಾನೆ. ಎಷ್ಟ್ ಸಲ ಹೇಳಿದೀನಿ ನಿನ್ಗೆ, ಹೊತ್ತಲ್ಲದ ಹೊತ್ತಿನಲ್ಲಿ ಊರ್ ತುಂಬಾ ಅಲಿಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ? ಯಾವ್ದೋ ಗಾಳಿ ಮೆಟ್ಕೊಂಡು ಏನೇನೋ ಮಾತಾಡ್ತಿದ್ಯಾ ನೋಡು. ಅವಳಿಗೆ ಗಾಳಿ ಮೆಟ್ಕೊಂಡಿಲ್ಲ, ಅವಳು ಧೀರನ್ ಕನಸು ಕಾಣ್ತಾ ಇದ್ದಾಳೆ. ಅಯ್ಯಯ್ಯೋ ಅಜ್ಜಿ, ಧೀರ ಅಂತೆಲ್ಲ ಅಂತಿದ್ದಾರೆ, ಏನಾದ್ರೂ ಕೇಳಿಸ್ಕೊಂಡ್ ಬಿಟ್ರು ಏನು? ಅದು ಬುಲೆಟ್ನಲ್ಲಿ ಹೋಗೋ ಧೀರನ್ ಕನ್ಸ್ ಕಾಣ್ತಾ ಇದ್ದಾಳೆ. ಬೆಳ್ಳಿ, ಹಗಲ್ಗನ್ಸ್ ಕಂಡಿದ್ ಸಾಕು, ನಡಿ ಒಳಗೆ. ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ವಲ್ಲ ಅಮ್ಮ.